ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಕೋಮಲ ಚಿಕ್ಕಮ್ಮನೆ, ಅವ್ರ ಕೈಯಾರೆ ತಾಳಿ ಎತ್ಕೊಡ್ಲಿ, ಆಮೇಲೆ ನೀನ್ ನಂಗದ್ ಕಟ್ಟು. ಪೂರ್ಣ, ತಾಳಿ ಅಚ್ಚನ ಬಚ್ಚಿಟ್ಟು ಈ ಮದ್ವೆನ ನಡಿಬಾರ್ದು ಅಂತ ಮಾಡ್ದವ್ರನ್ನೇ ನೀನು ನಂಬ್ತಾ ಇದೆಯಲ್ಲ ಬರ್ತೀವಿ. ಏನ್ ಯೋಚಿಸ್ತಿದ್ಯಾ ಪೂರ್ಣ? ನನ್ ಮನ್ಸಲ್ಲಿರೋ ಆಸೆನ ನೀನೇ ನೆರವೇರಿಸ್ಬೇಕು. ಭಾರತಿ, ಇದು ನಿನ್ ಕೊರಳೆ ಇರ್ತಾ ಇರೋ ತಾಳಿ. ಇದನ್ನ ಕೈ ಮುಟ್ಕೊಡೋರು ಪುಣ್ಯ ಮಾಡಿರ್ಬೇಕು. ಕೋಮಲ ಅತ್ತೆಯವರು ಈ ತಾಳಿನ ಎತ್ಕೊಟ್ರೆ ಮುಂದೆ ನಮ್ ಜೀವನ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ಏನು ಆಗಲ್ಲ, ಅವರು ಒಳ್ಳೆಯವರೆ. ಏನು ಅವಾಗವಾಗ ಕೋಪ ಮಾಡ್ಕೋತಾರಷ್ಟೇ. ಈ ಕುಟುಂಬದಲ್ಲಿ ಅವ್ರಿಗೆ ಯಾರು ಮರ್ಯಾದೆ ಗೌರವ ಕೊಡಲ್ಲ ಅನ್ನೋದಕ್ಕೆ ಅವ್ರಿಗೆ ಕೋಪ ಬರೋದು. ನಾವದನ್ನ ಕೊಡೋಣ ಪೂರ್ಣ, ಪ್ಲೀಸ್ ಪೂರ್ಣ. ನಾನು ನೋಡ್ಕೋತೀನಿ. ತಗೊಳ್ಳಿ, ಅಗ್ನಿದೇವನ ನೆನೆಸ್ಕೊಂಡು ತುಪ್ಪನ ತಗೊಂಡು ಅಗ್ನಿದಲ್ಲಿ ಹಾಕಿ. ಓಂ ಅಗ್ನಯ ನಮಃ, ಓಂ ಚಂದ್ರಾಯ ನಮಃ, ಓಂ ಹಿರಣ್ಯೇ ನಮಃ, ಓಂ ಲಕ್ಷ್ಮಿಯೇ ನಮಃ, ಓಂ ಜಾಬದೇತೋ ನಮಃ, ಮಹಾಮಹಾಯ ನಮಃ, ಓಂ ಯಸ್ಮಾಯ ನಮಃ, ಓಂ ಹಿರಣ್ಯಾಯ ನಮಃ, ಓಂ ವಿಂದಯೇ ನಮಃ, ಓಂ ದಾಂಶನ್ಯೇ ನಮಃ, ಓಂ ಅಶ್ವಪರ್ಮಾಯ ನಮಃ, ಓಂ ವ್ರತಾಮ್ಯಾಯ ನಮಃ, ಓಂ ಶ್ರೀವರ್ಮಾಯ ನಮಃ, ಓಂ ದೇವ್ಯಾಯ ನಮಃ, ಓಂ ಕಾಶ್ಮಿತಾಯ ನಮಃ, ಓಂ ಹಿರಣ್ಯಪ್ರಭಾರಾಯ ನಮಃ, ಓಂ ಜ್ವಾಲಾತೀತಮಾರಾಯ ನಮಃ, ಓಂ ಶ್ರೀಯಮ್ಯಾಯ ನಮಃ, ಪ್ರಪಾದಾಯ ನಮಃ, ಓಂ ಆದಿತ್ಯವರ್ಣೇ ನಮಃ, ಓಂ ತಸ್ಯ ಫಲಾಯ ನಮಃ, ಓಂ ತಪಸಾಯ ನಮಃ. ಹೇ, ಏನ್ ಸೀರೆ ಉಟ್ಕೊಳ್ಳೋದು ಯೋಚನೆ ಮಾಡ್ತಿದ್ಯಾ? ತಾಳಿ ಕಟ್ಟೋ ಟೈಮ್ ಆಯ್ತು, ಬೇಗ ಬಾ. ಹೌದು, ನನಗ್ ನೀವ್ ತಾಳಿ ಕಟ್ತಿದ್ದೀರಾ? ಬಾರ್ತಿಗೆ ನಿಮ್ಮ ಅಣ್ಣ ತಾಳಿ ಕಟ್ತಿದ್ದಾರೆ, ನೀವೇ ಹೋಗಿ ನೋಡಿ, ನಾನಿಂದ ಬರಕ್ಕಾಗಲ್ಲ. ರಾಗಿಣಿ, ಅವ್ರು ಇಷ್ಟು ದಿವಸ ದೂರ ಇದ್ದು ಇವಾಗ ಒಂದಾಗ್ತಿದ್ದಾರೆ, ಅವ್ರ ನಿಜವಾದ ಪ್ರೀತಿ ಅವ್ರನ್ನ ಸೇರಿಸ್ತಾ ಇದೆ. ನಮ್ದೇನ ಆತರನ, ನಾವು ಲವ್ ಮಾಡಿ ಮದ್ವೆ ಆದ್ರೂ ನೀನ್ ತಾನೆ ಗಲಾಟೆ ಮಾಡ್ಕೊಂಡು ಕೈ ಕೊಟ್ಟು ಹೋಗಿದ್ದು. ಅದೆಲ್ಲ ಗೊತ್ತಿದ್ರು ಮತ್ತೆ ನಿನ್ ಜೊತೆ ಸಂಸಾರ ಮಾಡ್ತಿರೋದು ದೊಡ್ಡ ವಿಷಯ, ಮತ್ತೆ ಮದ್ವೆ ಬೇರೆ ಮಾಡ್ಕೋಬೇಕಾ? ಇಲ್ಲಿ ನೋಡಿ, ಸುಮ್ನೆ ಹೊಳೆದನ್ ಹೇಳಿ ನನ್ಗೆ ಚುಚ್ಚಿ ಮಾತಾಡ್ಬೇಡಿ. ನಾನಾಗ ನಾನೇ ಹೋದವಳು, ನಾನೇ ವಾಪಸ್ ಬಂದ್ನಲ್ವಾ? ನೀವ ಬಂದ್ ನನ್ನ ಕರ್ಕೊಂಬಂದ್ರಿ? ಅದಕ್ಕೂ ಇದಕ್ಕೂ ಲೆಕ್ಕ ಎಲ್ಲ ಚುಪ್ತಾಯ ಆಯ್ತು. ನನಗೀಗ ಭಾರತಿ ತರನೇ ಪರಂಪರೆ ತಾಳಿ ನನ್ ಕುತ್ಕೆ ಬೀಳ್ಬೇಕು. ಅದಕ್ಕೆಲ್ಲ ಭಾರತಿಗೆ ಅದಕ್ಕೆ ತರ ಒಂದ್ ಮರ್ಯಾದೆ ಇರ್ಬೇಕು. ನಿನ್ಗೊಂದ್ ವಿಷಯ ಗೊತ್ತಾ? ಅವ್ರ ದಯೆಯಿಂದನೇ ನೀನ್ ಇನ್ನೂ ಮನೇಲಿದ್ಯಾ, ಅದನ್ ಮರಿಬೇಡ. ಇಲ್ಲಿ ನೋಡಿ, ಈ ಜೀವನನ ಅವ್ರೇನ್ ನನಗ್ ಭಿಕ್ಷೆ ಹಾಕಿಲ್ಲ. ಈ ಮನೇಲಿರೋದಕ್ಕೆ ಎಲ್ಲ ಅಧಿಕಾರ ಹಕ್ಕು ನನಗಿದೆ. ಈ ಮನೆ ವಾರಿಸಿದ್ದಾರನ್ನ ಮೊದ್ಲು ಹೆತ್ತವಳು ನಾನು, ಅವಳಿಗಿನ ನನಗೆ ಅಧಿಕಾರ ಜಾಸ್ತಿ ಇದೆ. ಅವಳಗ್ ಮಾತ್ರ ನಿಮ್ ಅಪ್ಪ ಅಮ್ಮ ಸಂತೋಷವಾಗಿ ಮದ್ವೆ ಮಾಡ್ತಾರೆ, ನನ್ನ ಆಸೆ ನೆರವೇರ್ಸಕ್ಕೆ ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಲ್ಲ? ಒಂದ್ ಕಣ್ಣಕ್ ಸುಣ್ಣ ಇನ್ನೊಂದ್ ಕಣ್ಣಕ್ ಬೆಣ್ಣೆ ಇಡೋದೇ ಅವ್ರ ನ್ಯಾಯನ? ಈ ಮದ್ವೆ ಹೇಗ್ ನಡೀತೆ ಅಂತ ನಾನು ನೋಡ್ತೀನಿ. ಏ, ನಡಿಬೇಕಾಗಿರೋ ಮದ್ವೆಗೆ ಏನಾದ್ರು ಕೆಟ್ಟದ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆಮೇಲೆ ನಡೆಯೋದೇ ಬೇರೆ. ಇಲ್ಲಿ ನೋಡು, ನೀನ್ ಬಂದು ಅಕ್ಷತೆ ಹಾಕಿದ್ರೆ ಮಾತ್ರ ಅಲ್ಲಿ ಮದ್ವೆ ನಡೆಯುತ್ತೆ ಅನ್ನೋ ಅವಶ್ಯಕತೆ ಏನಿಲ್ಲ. ಆ ಭಾಗ್ಯನೇ ನಿನ್ಗಿಲ್ಲ ಅಂತ ಅನ್ಕೋತೀನಿ. ನೀನ್ ಇಲ್ಲೇ ರೂಮಲ್ಲಿರು. ಆ ಭಾಗ್ಯ ನನಗಿಲ್ವಾ? ಈ ಮದ್ವೆ ನಡೆದ್ರೆ ಅಲ್ವಾ ಅದನ್ ನೋಡೋ ಪುಣ್ಯ ನಿಮಗಿರುತ್ತೆ. ಆ ಪರಂಪರೆ ತಾಳಿ ಇದ್ರೆ ತಾನೆ ಈ ಮದ್ವೆ ನಡೆಯೋದು. ಆ ತಾಳಿನ ಯಾರಿಗೂ ಗೊತ್ತಿಲ್ಲದೆ ತಗೊಂಡು ಈ ಮದ್ವೆನ ನಿಲ್ಲಿಸ್ತೀನಿ. ನನಗ್ ಸಿಗ್ದಿರೋ ಯಾವ ಸಂತೋಷನೂ ಬೇರೆ ಯಾರಿಗೂ ಸಿಗ್ಲೇಬಾರ್ದು.
ನಾನು ಬರ್ತೀನಿ. ಅಯ್ಯೋ ಮಾಮಾ, ಏನ್ ಮಾಮಾ, ನಾನಿರ್ಬೇಕಾದ್ರೆ ನೀವೆಲ್ಲ ಒತ್ಕೊಂಡು ಕುಡಿಲಿ. ಶಿವರಾಜು ತಗೊಂಡ್ ಬರ್ತಾ ಇದಾರಲ್ಲ, ಅದು ತೂಕ ಇದೆ. ಇದನ್ನ ಹಿಡ್ಕೋತೀಯ? ಅಯ್ಯೋ, ಈ ತರ ತೂಕ ಇಲ್ಲ, ಹೋಗಿ ಹೋಗಿ. ಜಾಗ ಬಿಡಿ, ಜಾಗ ಬಿಡಿ. ಯಾಕೆ ನಿಮ್ಗಿಂತ ಕೆಲ್ಸ ಇಲ್ಲ ನೋಡಿ, ಎಷ್ಟು ಸುಸ್ತಾಗಿದ್ದೀರಾ. ಭಾವ, ಈ ದೊಡ್ಡ ಕಲ್ ಎತ್ಕೊ ಬರ್ತೀನಿ ಅಂತ ಹೇಳಿದ್ರು, ನಾನು ಅದಕ್ಕೆ ಸೊಂಟ ಹಿಡ್ಕೊಬಿಡುತ್ತೆ, ನೀವು ಈ ಚಿಕ್ಕ ಕಲ್ ತಗೊಂಬನ್ನಿ ಅಂತ ಹೇಳಿದೆ. ಏನಮ್ಮ, ನನಗೆ ಸೊಂಟ ಹಿಡ್ಕೊಳತ್ತ ಹೇಗೆ ಹೇಳ್ತಾನ ನೋಡ. ಹೌದು, ಚಿಕ್ಕ ವಯಸ್ಸಲ್ಲಿ ನಾನೇ ಒರಳು ಕಲ್ಲ ಎತ್ಕೊಂಡ್ ಬಂದು ತಾನೇ ನಿನ್ನ ಮದ್ವೆ ಆಗಿದ್ದು. ಗೊತ್ತಿಲ್ಲ ಅವನಿಗೆ. ಗೊತ್ತು ಗೊತ್ತು, ಅದೆಲ್ಲ ಅವಾಗ, ಇವಾಗಿಲ್ಲ. ಅದು ಆ ಕಾಲ. ಕರೆಕ್ಟ್ ಕರೆಕ್ಟ್. ಇವಾಗ ಏನಾದ್ರು ಕಲ್ಲೆತ್ತಕ್ಕೋಗಿ ಉಸಿರು ಹಿಡ್ಕೊಳ್ಳುತ್ತೆ. ಅವನೇನು ಹೇಳ್ತಾನೆ ಅಂದ್ರೆ ನೀನ್ ಬೇರೆ, ಈ ಕಲ್ಲೆತ್ಕೊಂಡ್ ಬಂದಿದ್ದಕ್ಕೆ ನಾನು ಬರ್ತಾ ಇಲ್ವೋ. ನೀವೆಲ್ಲ ಹೀಗೆ ಹೇಳಿದಕ್ಕೆ ಟೆನ್ಷನ್ ಆಗಿ ನಾನು ಬೆವರ್ತಾ ಇದ್ದೀನಿ. ಏನೋ ನನ್ನ ಕೈಲಿ ಆಗಲ್ಲ ಅಂತ ನೀವು ನನ್ನ ಕಿಂಡಲ್ ಮಾಡ್ತಾ ಇದ್ದೀರಾ? ಟೆನ್ಷನ್ ಅಂತ ನೋಡ್ರಪ್ಪ. ನೋಡೋ, ನೀನ್ ಮತ್ತೆ ನನ್ನ ತಮಾಷೆ ಮಾಡ. ಇಲ್ಲ ಇರ ಸ್ವಾಮಿ, ಇದು ನಮ್ಮ ಪಾರಂಪರಿಕ ಕಲ್ಲು, ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿದೆ. ಈ ಒರಳು ಕಲ್ಲನ್ನು ತುಳ್ಕೊಂಡೇ ನಮ್ಮ ಅಮ್ಮ ಅಜ್ಜಿ ಎಲ್ಲ ಅರುಂಧತಿ ನೋಡಿ ಕಾಲುಂಗ್ರ ಹಾಕೊಂಡಿರೋದು. ಎಲ್ರಿಗೂ ಇದು ಗೊತ್ತಿದೆ. ಅದಕ್ಕೇನೆ ಅದೇ ಒರಳು ಕಲ್ಲನ್ನ ಇಲ್ಲಿ ತಗೊಂಡ್ ಬಂದೆ, ಪಾರಂಪರಿಕ ಒರಳು ಕಲ್ಲು. ಸ್ವಾಮಿ, ಇದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿಬಿಡಿ, ಹಾಗೆ ಮಾಡೋಣ. ಮಾವ, ಯಾಕ್ ಮಾವ ಇಷ್ಟು ಕಷ್ಟ ಪಡ್ತಿದ್ದೀರಾ? ಇದ್ರಲ್ಲಿ ಏನಮ್ಮ ಕಷ್ಟ ಇದೆ? ನನ್ನ ಸೊಸೆ ಆಗಿರೋ ನಿನಗೋಸ್ಕರ ಮಾಡ್ತಾ ಇದ್ದೀನಮ್ಮ. ನೀನೇ ಅಲ್ವಮ್ಮ ಹೇಳಿದ್ದು, ಒರಳ್ಕಲ್ ತುಳಿಬೇಕು, ಅರುಂಧತಿ ನೋಡ್ಬೇಕು, ಸಪ್ತಪದಿ ಆಗ್ಬೇಕು, ಈ ರೀತಿ ಶಾಸ್ತ್ರ ಸಂಪ್ರದಾಯ ಎಲ್ಲ ಆಗ್ಬೇಕು ಅಂತ ನೀನೇ ಅಲ್ವಮ್ಮ ಹೇಳಿದ್ದು. ಅದಕ್ಕೇನಮ್ಮ ಈ ಒರಳ್ಕಲ್ಲನ್ನು ತಗೊಂಡ್ ಬಂದಿದ್ದು? ಅದು ಅಲ್ದೇನೆ ಇದು ನಮ್ಮ ಪಾರಂಪರಿಕ ಒರಳ್ಕಲ್ಲು, ಇದ್ರ ಮೇಲೆ ನೀನು ಕಾಲುಂಗ್ರ ಹಾಕೋಬೇಕು. ಪೂರ್ಣ, ನಿಮ್ಮ ಅಪ್ಪನ್ ನೋಡಿದ್ಯಾ? ನಮಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾರೆ. ನಮ್ಮಪ್ಪ ಇದ್ದಿದ್ರು ಇಷ್ಟೆಲ್ಲ ಕಷ್ಟ ಪಡ್ತಿರ್ಲಿಲ್ಲ. ನಾನು ತುಂಬಾ ಪುಣ್ಯ ಮಾಡಿದ್ದೆ. ನಿನಗೊಂದು ಕತೆ ಗೊತ್ತಾ? ಏನು? ನಿಮ್ಮಮ್ಮಂಗೆ ಒಬ್ಬ ದೊಡ್ಡಣ್ಣ ಇದ್ನಂತೆ, ನಿಮ್ಮಪ್ಪಂಗೆ ಜಾನಕಿ ಅಂತ ತಂಗಿನೂ ಇದ್ಲಂತೆ. ಅವರಿಬ್ಬರಿಗೂ ಮದ್ವೆ ಗೊತ್ ಮಾಡಿದ್ರಂತೆ. ಆದ್ರೆ ನಿನ್ ಸೋದ್ರ ಮಾವ ಹೊರದೇಶದಲ್ಲಿ ಬೇರೆ ಹುಡುಗಿನ ಮದ್ವೆ ಆಗಿದ್ದಕ್ಕೆ ಜಾನಕಿ ಅತ್ತೆ ಪ್ರಾಣನೇ ಬಿಟ್ಬಿಟ್ರಂತೆ. ಆ ಘಟನೆನ ಮರೆಯಕ್ಕಾಗದೆ ನಿಮ್ಮಪ್ಪ ನಿಮ್ ದೊಡ್ಡಮಾವನ್ ಕುಟುಂಬದ ಮೇಲೆ ತುಂಬಾನೇ ಕೋಪಿಸ್ಕೊಂಡಿದ್ದಾರೆ. ಒಂದಿನ ನಿಮ್ಮಮ್ಮ ನಿಮ್ಮಪ್ಪಂಗೆ ಗೊತ್ತಾಗದೆ ಮುಚ್ಚಿಟ್ಟಿದ್ದ ನಿಮ್ ಮಾವನ್ ಫೋಟೋನ ನನಗ್ ತೋರಿಸ್ಬೇಕು ಅಂತ ಬರುವಾಗ ಅದನ್ ಬಿಸಾಡು ಅಂತ ತುಂಬಾನೇ ಗಲಾಟೆ ಆಯ್ತು. ಹೌದಾ? ಈ ವಿಷಯ ನನಗೆ ನೀನ್ ಹೇಳಿದ್ಮೇಲೆ ಗೊತ್ತಾಗ್ತಿದೆ. ಬರ್ತಿ ಪೂರ್ಣ, ಅತ್ತೆ ಪಾಪ ತನ್ನ ಅಣ್ಣನ ಕುಟುಂಬನ ನೋಡದೆ ಸಂಕಟ ಪಡ್ತಿದ್ದಾರೆ. ನಮ್ ಮದ್ವೆ ಮುಗಿದ್ಮೇಲೆ ಮೊದಲನೇ ಕೆಲ್ಸ ಅತ್ತೆಯ ಅಣ್ಣನ ಕುಟುಂಬನ ಕಣ್ ಹಿಡ್ದು ಇಲ್ಲಿ ಕರ್ಕೊಂಡ್ ಬಂದು ಮಾವಂಗೆ ಸಮಾಧಾನ ಮಾಡ್ಬೇಕು. ಖಂಡಿತ ಬರ್ತಿ, ಅಮ್ಮನ ಆಸೆನ ನೆರವೇರಿಸೋಣ. ಅಪ್ಪನ ಕೋಪನೂ ಕೂಡ ಒಂದ್ ದಾರಿಗ್ ತರಣ. ಓಂ ವಿಷ್ಣು ಲಕ್ಷ್ಮೀ ನಮಃ, ಓಂ ಅನಂತ ಲಕ್ಷ್ಮೀ ನಮಃ, ಓಂ ವರ್ಣಾಯ ನಮಃ, ಓಂ ಶೂಲಉಂಡಾಯ ನಮಃ, ಓಂ ಅವೇಲಕ್ಷ್ಮೀ ನಮಃ, ಓಂ ವಿಷ್ಣು ಲಕ್ಷ್ಮೀ ನಮಃ, ಓಂ ಅನಂತ ಲಕ್ಷ್ಮೀ ನಮಃ, ಓಂ ವರ್ಣಾಯ ನಮಃ, ಓಂ ಶೂಲಉಂಡಾಯ ನಮಃ, ಓಂ ಅವೇಲಕ್ಷ್ಮೀ ನಮಃ, ಓಂ ವಿಷ್ಣು ಲಕ್ಷ್ಮೀ ನಮಃ, ಓಂ ಅನಂತ ಲಕ್ಷ್ಮೀ ನಮಃ, ಓಂ ವರ್ಣಾಯ ನಮಃ, ಓಂ ಶೂಲಉಂಡಾಯ ನಮಃ, ಓಂ ಅವೇಲಕ್ಷ್ಮೀ ನಮಃ, ಓಂ ವಿಷ್ಣು ಲಕ್ಷ್ಮೀ ನಮಃ, ಓಂ ಅನಂತ ಲಕ್ಷ್ಮೀ ನಮಃ, ಓಂ ವರ್ಣಾಯ ನಮಃ, ಓಂ ಶೂಲಉಂಡಾಯ ನಮಃ, ಓಂ ಅವೇಲಕ್ಷ್ಮೀ ನಮಃ. ಪೂರ್ಣ, ಆ ತಾಳಿನ ನೋಡಿದ್ಯಾ? ಅದು ನಿಮ್ಮ ಪರಂಪರೆ ಒಡವೆಗಳನ್ನ ಕರಗಿಸಿ ಮಾಡಿರೋ ತಾಳಿ. ಓ ಹಾಗಾ?
ಈ ಮನೆಯಲ್ಲಿ ಅನೂಪ್ ಅಣ್ಣ ಅಂತ ಒಬ್ರಿದ್ದಾರೆ. ಅಯ್ಯೋ ಪಾಪಿ, ಅನೂಪ್ ಅಣ್ಣನ? ಅದ್ ನಾನೇ ಕಣೆ, ಗಂಡನ್ನೇ ಅಣ್ಣ ಅಂತೀಯ. ಸರಿ, ನೀನೇನ್ ಮಾಡ್ತೀಯ? ನಾನು ದಾಡಿ ಮತ್ತೆ ವಿಗ್ ಹಾಕೊಂಡಿದ್ಕೆ ಕೊನೆಗೂ ನೀನ್ ನನ್ನನ್ನ ಪೂರ್ಣ ಅಂತ ಕಂಡಿಡಿಯಕ್ಕೆ ಆಗ್ಲಿಲ್ಲ ಅಲ್ವಾ? ನೀನ್ ಮಾತ್ರ ಅಲ್ಲ, ಆ ಶಂಕರ್ ಪಾಟೀಲ್ ಕೂಡ ಕಂಡಿಡಿಯಕ್ಕಾಗ್ಲಿಲ್ಲ. ನೀವು ನೋಡಿದ್ರೆ ನನ್ನ ಜೊತೆಲೆ ಇದ್ದವರು, ಮಿಕ್ದವ್ರಿಗೆಲ್ಲ ನಾನು ಹೇಗಿದ್ದೆ ಅಂತಾನೂ ಗೊತ್ತಿರ್ಲಿಲ್ಲ. ಆದ್ರೆ ನೀವಿಬ್ರು ನನ್ನ ಕೊನೆವರೆಗೂ ಕಂಡುಹಿಡಿಲಿಲ್ಲ. ಅದೇ ನನ್ನ ಅನೂಪ್ ಕ್ಯಾರೆಕ್ಟರ್. ಪೂರ್ಣ ಭಾರತಿ, ಏನ್ ಹೇಳಿದೆ? ಅನೂಪ್ ಅಣ್ಣನ? ಹೌದು, ಆ ಅನೂಪ್ ಅಣ್ಣ ರಾತ್ರಿ ಪೂರ್ತಿ ಆಚಾರಿ ಮನೆಗೆ ಹೋಗಿ ಈ ತಾಳಿ ಮಾಡಿಸ್ಕೊಂಡು ತಗೊಂಡ್ ಬಂದ್ರು. ಅವ್ರಿಲ್ದೆ ಹೋಗಿದ್ರೆ ಈ ತಾಳಿನೇ ಇವತ್ತಿರ್ತಿರ್ಲಿಲ್ಲ. ಓ ಹಾಗ? ಏನ್ ಹಾಗ, ನಾನ್ ಎಷ್ಟು ಸೀರಿಯಸ್ ಆಗಿರೋ ವಿಷಯ ನಿಂಗೆ ಹೇಳ್ತಿದ್ರೆ ನೀನ್ ಎಷ್ಟು ಆರಾಮಾಗಿ ತಗೋತಿದ್ಯಾ ಅದನ್ನ? ಸರಿ ಸರಿ, ಈಗೇನ್ ಮಾಡೋದು? ಆ ಅನೂಪಣ್ಣ ಬರ್ತಿದ್ದ ಹಾಗೆ ಥ್ಯಾಂಕ್ಸ್ ಹೇಳ್ಬೇಕು. ಸರಿ ಆಯ್ತು, ಹೇಳ್ತೀನಿ. ಓಂ ವಿಷ್ಣು ಲಕ್ಷ್ಮಿಯೇ ನಮಃ, ಓಂ ಅನಂತ ಲಕ್ಷ್ಮಿಯೇ ನಮಃ, ಓಂ ವರುಣಾಯ ನಮಃ, ಓಂ ರುದ್ರಗುಂಡಾಯ ನಮಃ, ಓಂ ಜಯಲಕ್ಷ್ಮಿಯೇ ನಮಃ. ಈ ಭಾರತಿ ಪರಂಪರೆ ತಾಳಿ ನನಗೆ ಕಣೋ, ನಾನು ನೀಡ್ತಾ ಇರೋದು ಡೂಪ್ಲಿಕೇಟ್, ಒರಿಜಿನಲ್ ತಾಳಿ ಅಲ್ಲ. ಇದೇ ಕಣೆ ನಿನ್ ಕುತ್ಕೆಲಿ ಬೀಳೋದು. ನಿನಗ್ ಕಟ್ಬೇಕಾಗಿರೋ ಪರಂಪರೆ ತಾಳಿನ ತರುಣ್ ನನಗ್ ಕಟ್ತಾರೆ. ರಾಗಿಣಿ ನೋಟನೇ ಸರಿ ಇಲ್ವೇ? ತಾಳಿನೇ ದುರ್ಗುಟ್ಕೊಂಡು ನೋಡ್ತಿದ್ದಾಳೆ. ಅವಳು ಏನೋ ಪ್ಲಾನ್ ಮಾಡ್ತಿದ್ದಾಳೆ, ಅವಳನ್ನ ಗಮನಿಸ್ತಾನೆ ಇರಬೇಕು. ಓಂ ದುರ್ಗೇ ನಮಃ, ಓಂ ಧನಲಕ್ಷ್ಮಿಯೇ ನಮಃ, ಓಂ ಅಷ್ಟಲಕ್ಷ್ಮಿಯೇ ನಮಃ. ತಗೊಳಮ್ಮ, ಎಲ್ಲರ ಹತ್ರ ಆಶೀರ್ವಾದ ತಗೊಂಬ. ಕೊಡಿ ಅದ್ಗೆ ಬಾತಿ, ಅದ್ಗೆ ಮದ್ವೆ. ಅದಕ್ಕೋಸ್ಕರ ನನ್ ಕೈಯಾರೆ ಎಲ್ಲರ ಕಡೆಯಿಂದ ಈ ತಾಳೆಗೆ ಆಶೀರ್ವಾದ ಮಾಡಿಸ್ಕೊಂಡ್ ಬರೋದು ನಂಗೆ ಆಸೆ. ಅದ್ಗೆ ಪ್ಲೀಸ್, ನೀವ್ ಬೇಕಾದ್ರೆ ನನ್ ಮದ್ವೆಯಲ್ಲಿ ನನ್ ತಾಳಿಗೆ ಆಶೀರ್ವಾದ ಎಲ್ಲ ಮಾಡಿಸ್ಕೊಂಡ್ ಬರ್ಬೋದು. ಇವಾಗ ನಾನ್ ಹೋಗ್ತೀನಿ. ನಂದಿ ತರ ಅಟ್ಟ ಬಂದ್ಲಲ್ಲ. ಇದೀಗ ತುಂಬಾ ಮುಖ್ಯ, ಆಮೇಲೆ ತಗೋಡ್ತೀನಿ, ಹೋಗು. ಏ ರಾಜೇಶ್, ಊಟ ಬಂದಿದ್ಯಾ ನೋಡು ಅಂದ್ರೆ. ಬನ್ನಿ ಅಣ್ಣ, ನೋಡೋಣ. ಬಾ 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 ಬಾ, ಬನ್ನಿ ಬನ್ನಿ, ನಡಿ. ಕೆಲ್ಸ ಇದೆ ತುಂಬಾ ಅಂತ ಕೂತಿದ್ದಾರೆ. ಎಲ್ಲರಿಂದ ಆಶೀರ್ವಾದ ತಗೊಂಬರ್ತೀನಮ್ಮ. ಸರಿ ಹೋಗು. ಹೀಗಾದ್ರೂ ಮಾಡಿ ಪರಂಪರೆ ತಾಳಿ ನನ್ನ ಕೈಗೆ ಬರಬೇಕು, ಬೇಡಬಾರ್ದು. ಇಂದುಮತಿ ನಿಂತ್ಕೋ. ಹೇಳಿದ್ಕೆ ನಿನ್ಗೆ ಹಿಂದೆ ಬ್ಲೌಸ್ ಸರಿ ಇಲ್ಲ, ಸರಿ ಮಾಡ್ಕೊಂಬ. ಇಲ್ಲ, ಡ್ರೆಸ್ ಕರೆಕ್ಟ್ ಆಗಿ ಇದೆ. ಇಲ್ಲ, ಹಿಂದೆ ಸರಿ ಇಲ್ಲ, ಹೋಗಿ ಸರಿ ಮಾಡ್ಕೊಂಬ. ಹೋಗು, ಇದನ್ನ ತಗೊಂಡು ನಾನು ನೋಡ್ಕೊತೀನಿ. ಹೋಗು. ಒಳ್ಳೇದಾಯ್ತು, ಯಾರೋ ನೋಡಿಲ್ಲ. ಸರಿ ಇಲ್ಲ ಅಂತ ಹೇಳಿದ್ರಿ, ಸರಿಯಾಗೇ ಇದೆ. ಓ ಹೌದಾ, ಅವಾಗ ಸರಿಯಾಗಿರ್ಲಿಲ್ಲ ಅದಕ್ಕೆ ಹೇಳ್ದೆ. ಸರಿ, ಅದಕ್ಕೆ
ನೀನ್ ಕೊಟ್ಬಿಡ್ತೀಯ? ನಾನೇ ಕೊಡ್ತೀನಿ, ತಗೋ. ಥ್ಯಾಂಕ್ಸ್ ಅದಕ್ಕೆ. ಓಂ ಪ್ರಸನ್ನ ಲಕ್ಷ್ಮೀ ನಮಃ, ಓಂ ಅಷ್ಟಲಕ್ಷ್ಮೀ ನಮಃ, ಓಂ ಸಿದ್ಧಾರೂಢಾಯ ನಮಃ, ಸಿದ್ಧಮಠಾಯ ನಮಃ, ಓಂ ಅಷ್ಟಲಕ್ಷ್ಮೀ ನಮಃ, ಓಂ ದಾರಿದ್ರಾಯ ನಮಃ, ಓಂ ನೀಲಗಂಡಾಯ ನಮಃ, ಓಂ ಮಹಾಯ ನಮಃ, ಓಂ ಮಹಾಷ್ಣುವೇ ನಮಃ, ಓಂ ದೇವಾಯ ನಮಃ, ಓಂ ದೇವತೆಯ ನಮಃ, ಓಂ ಅಷ್ಟಲಕ್ಷ್ಮೀ ನಮಃ, ಓಂ ಪ್ರಸನ್ನ ಲಕ್ಷ್ಮೀ ನಮಃ, ಓಂ ಅಷ್ಟಲಕ್ಷ್ಮೀ ನಮಃ, ಓಂ ಸಿದ್ಧಾರೂಢಾಯ ನಮಃ, ಸಿದ್ಧಮಠಾಯ ನಮಃ, ಓಂ ಅಷ್ಟಲಕ್ಷ್ಮೀ ನಮಃ. ಕುತ್ಕೆಗಿಂತ ನನ್ ಕುತ್ಕೆಯಲ್ಲೇ ಚೆನ್ನಾಗಿರೋದು. ನನಗ್ ಸಿಗ್ದೇ ಇರೋ ಅಧಿಕಾರನ ಯಾರಿಗೂ ಗೊತ್ತಿಲ್ಲರಂಗ್ ತಗೊಳಕ್ಕೂ ಗೊತ್ತು? ನನ್ ತಾಕತ್ ಗೊತ್ತಿಲ್ಲದೆ ನನ್ನ ಹತ್ರ ಆಟಾಡಿದ್ರೆ ಅವ್ರಿಗೆ ಎದ್ರಿಟ್ಕೊಡಕ್ಕೂ ನನಗ್ ಗೊತ್ತು. ರಾಗಿಣಿ ಯಾರು ಅಂತ ಈ ಕುಟುಂಬಕ್ಕೆ ಇವತ್ ಗೊತ್ತಾಗುತ್ತೆ. ಒಂದ್ ವೇಳೆ ತಾಳಿ ಮ್ಯಾಟರ್ ಗೊತ್ತಾಗೋಯ್ತು, ಏನಿದು ನನ್ನ ಯಾಕೆ ಹೀಗೆ ನೋಡ್ತಿದ್ದೀರಾ? ರಾಗಿಣಿ, ನೀನು ಸೀರೆಯಲ್ಲಿ ಒಳ್ಳೆ ಮೋಹಿನಿ ತರ ಇದೆಯಾ, ಹಾಗೆ ನೀನು ತಪ್ಕೊಂಡು ಮುತ್ಕೊಡ್ಬೇಕನ್ಸ್ತಾ ಇದೆ. ಏನು ಸಾಯಿಬರ್ಗ್ ಎಲ್ಲಿಂದ ಬಂತು ಈ ದಿಢೀರ್ ಪ್ರೀತಿ? ನನ್ನಿಂದ ನಂಬಕ್ಕೆ ಆಗ್ತಿಲ್ವಲ್ಲ. ರಾಗಿಣಿ, ಮದುವೆ ಮಂಟಪದಲ್ಲಿ ಅಣ್ಣ ಮತ್ತೆ ಅತ್ತಿಗೆ ನೋಡ್ಬೇಕಾದ್ರೆ ನೀನ್ ಹೇಳಿದ್ ನನಗೆ ಅವಾಗ ತಲೆಗನ್ಸ್ತು. ನಿನ್ ಮನಸ್ಸಲ್ಲಿ ಎಷ್ಟು ಆಸೆ ಇಟ್ಕೊಂಡು ನನ್ನ ಹತ್ರ ಹೇಳ್ಕೊಂಡಿರ್ಬಾರ್ದು. ನೀನು ನೋಡ್ದಲ್ಲೇ ಹೇಳಿದ್ದು ನಾನು ನೋಡಿದ್ಮೇಲೆ ನಂಗೆ ಅನ್ಸಕ್ಕೆ ಶುರುವಾಯಿತು. ನಮಗೂ ಅವ್ರ ಥರನೇ ಒಂದೊಳ್ಳೆ ಕಲ್ಯಾಣ ಮಂಟಪದಲ್ಲಿ ಅಪ್ಪ ಅಮ್ಮ ಸಂಬಂಧಿಕರ ಮುಂದೆ ವಾಲ್ಗ ಗಟ್ಟಿಮೇಳ ಶಬ್ದದ ಜೊತೆ ನಿನ್ನ ಕತ್ತಿಗೆ ತಾಳಿ ಕಟ್ಟಬೇಕು ಅಂತ ಆಸೆ ಬಂತು. ನಾಳೆ ನಮ್ಮ ಮಗು ಬಂದು ಅಪ್ಪ ನಿಮ್ಮ ಮದುವೆ ಫೋಟೋ ತೋರಿಸಿ ಅಂದರೆ ನಾವೇನು ತೋರಿಸೋದು? ಒಂದು ಫೋಟೋ ಆಲ್ಬಮ್ ಕೂಡ ಇಲ್ಲ. ಅಬ್ಬಬ್ಬಬ್ಬಾ, ಎಲ್ಲಾನು ಲೈವಲ್ಲಿ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗೋದನ್ಸುತ್ತೆ. ಹಾಗಿದ್ದಾಗ ನಮಗೂ ಭಾರತಿ ತರಾನೇ ಮದುವೆ ಆಗೋಕ್ಕೆ ನಿಮ್ಮ ಅಪ್ಪ ಅಮ್ಮ ಹತ್ರ ಸಮ್ಮತಿ ತಗೊಳ್ಳಿ, ಆಮೇಲೆ ಬಂದು ತಪ್ಕೊಳ್ಳಿ. ಈವಾಗ ಜರ್ಕೊಳ್ಳಿ. ಎಲ್ಲಿಗೆ ಹೋಗ್ತೀಯಾ? ಅಯ್ಯೋ, ಯಾರಾದ್ರೂ ಯಾರು ಬರಲ್ಲ, ನಾನೆಲ್ಲ ನೋಡ್ಕೋತೀನಿ ಬಿಡ್ರಿ. ಅಯ್ಯೋ, ಅವರೆಲ್ಲ ಯಾರು ಬರಲ್ಲ. ಏನಾಯ್ತು? ಏನೇ ಇದು? ಏನಿದು ಅಂದೆ? ನಮ್ ಮದ್ವೆಗ್ ತಾಳಿ ಬೇಕಲ್ವಾ, ಅದೇ ಇದು. ಹಂಗೆ ಹೊಡ್ದ ಅಂದ್ರೆ ನೋಡು, ಹಲ್ಲೆಲ್ಲ ಮುರಿದೋಗ್ಬೇಕು. ಭಾರತೀಯ ಅದಕ್ಕೆ ಇಟ್ಟಿರೋ ತಾಳಿನ ಕದ್ದು ಈ ಮದ್ವೆ ನಿಲ್ಸ್ಬೇಕು ಅಂತ ಅನ್ಕೊಂಡಿದ್ಯಾ? ಇಲ್ಲಿ ನೋಡು, ನೀನ್ ಈ ತರ ಕಳ್ ಕೆಲ್ಸ ಮಾಡ್ತೀಯ ಅಂತಾನೆ ನಿನ್ ಹತ್ರ ಇರೋ ತಾಳಿ ತಗೊಳಕ್ಕೆ ಈ ತರ ಎಲ್ಲ ರೊಮ್ಯಾನ್ಸಿನ್ ಮಾಡಿದ್ದು, ಗೊತ್ತಾಯ್ತಾ? ಇಲ್ಲಿ ನೋಡು, ಭಾರತೀಯತೆಗೆ ಏನಾದರೂ ದ್ರೋಹ ಮಾಡಬೇಕು ಅಂತ ಅನ್ಕೊಂಡ್ರೆ ನಿನ್ನ ಕತೆ ಅಷ್ಟೇ. ಒಳ್ಕಲ್ ತುಳಿದು ಅರುಂಧತಿ ನೋಡಲ್ಲ, ಒಳ್ಕಾಲನ್ನ ನಿನ್ನ ಕಾಲ್ ಮೇಲೆ ಹಾಕಿ ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಹುಷಾರು,
ಹೇಯ್, ಏನಂದೆ ಏನಂದೆ? ನನಗೂ ನಿನಗೂ ಮತ್ತೆ ಮದುವೆ ಆಗ್ಬೇಕಾ? ನಿನ್ನ ಆಸೆಲ್ಲ ನೆರವೇರುತ್ತೆ, ಆದರೆ ಈಗಲ್ಲ. ನಮ್ಮ ಅಪ್ಪ ಅಮ್ಮಂಗೆ 60 ವರ್ಷದ ಷಷ್ಠಿ ಪೂರ್ತಿ ನಡೀತಲ್ಲ, ಆ ಥರ ಏನಾದರೂ ನಡೆಯುತ್ತೆ. ಅಲ್ಲಿವರೆಗೂ ನಿನ್ನ ಸರಿಯಾಗಿ ನನ್ನ ಜೊತೆ ಬಾಳಿದ್ರೆ ಆ ಆಸೆ ನೆರವೇರುತ್ತೆ. ಪ್ರೀತಿಯಿಂದ ಮಾತಾಡಿಸಿ ನನ್ನನ್ನೇ ಮಾಡಿಸ್ಬಿಟ್ಟ. ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಈ ಬಾರ್ತಿ ಮದುವೆ ನಡೆದ್ರು ನಡೀದೆ ಹೋದ್ರು ನಿನಗ್ ಮಾಡ್ತೀನಿ ಕಣೋ ಹಬ್ಬ. ನಮಸ್ತೆ ಮಹಾಮಹೇಶ್. ಶ್ರೀ ಬೀದೇಶ್ವರ ಪೂಜಿದೆ ಶಂಖ ಚಕ್ರ ಗದಾ.